ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಗ್ಯಾಂಗ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೋರ್ಟ್ಗೆ ಡಿ ಗ್ಯಾಂಗ್ ಅನ್ನ ಹಾಜರುಪಡಿಸ್ತಾರೆ ಪೊಲೀಸರು. ದರ್ಶನ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗ ಅಥವಾ ಸೀದಾ ಜೈಲಿಗ ಅನ್ನೋದು ಈಗಿರುವಂತ ಕುತೂಹಲ. ಮಧ್ಯಾಹ್ನ 3 ಗಂಟೆ ನಂತರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಮತ್ತೆ ಪವಿತ್ರಾಗೌಡ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡಿದ್ದಾರಂತೆ. ಇನ್ನೂ ವಿಚಾರಣೆ ಮಾಡುವಂತ ಅನಿವಾರ್ಯತೆ ಇರೋದ್ರಿಂದ ಇನ್ನು 3 ದಿನ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಅವಕಾಶ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗ ಅಥವಾ ಕಸ್ಟಡಿಗೆ ಯಾರನ್ನು ಪಡ್ಕೊಳ್ತಾರೆ, ಇನ್ನು ಏನ್ ವಿಚಾರಣೆ ಬಾಕಿ ಉಳಿದಿದೆ ಈ ಕೇಸಲ್ಲಿ ಅನ್ನೋದು ಕುತೂಹಲ. ಇನ್ನು ದರ್ಶನ್ ತನಿಖೆ ಬಗ್ಗೆ ಪೊಲೀಸ್ ಕಮಿಷನರ್ ಇವತ್ತು ಬೆಳಗ್ಗೆನೆ ಅನ್ಪುಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. 3 ಗಂಟೆಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ತನಿಖಾ ವರದಿಯನ್ನ ಕಮಿಷನರ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೊಲೆ ಕೇಸ್ ಸಂಬಂಧ ಸಾಕ್ಷ್ಯಾಧಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಕರಣದ ಸಾಕ್ಷ್ಯಗಳ ಸಂಗ್ರಹದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಲೋಪಾನೂ ಆಗಬಾರದು ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಸಿಪಿಯಿಂದ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಕಮಿಷನರ್ ದಯಾನಂದ್ ಅನ್ಪುಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಿಂದ ತೆರಳಿದ್ದಾರೆ. ಬೆಳಿಗ್ಗೆಲೇ ಬಂದಿದ್ರು 9:00. ಸೊ ಇವತ್ತು ಆರೋಪಿಗಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ, ಆರೋಪಿಗಳು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಸಣ್ಣ ಲೋಪದೋಷನೂ ಆಗಬಾರದು, ರೇಣುಕಾಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ನಾವು ಕೊಡಿಸ್ತೀವಿ ಅಂತೇಳಿ ಮೊದಲನೇ ದಿನಾನೇ ಪ್ರೆಸ್ ಮೀಟಲ್ಲಿ ದಯಾನಂದ್ ಅವರು ಹೇಳಿದರು. ಅದರಂತೆ ಇಲ್ಲಿ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು, ಹಾಗಾಗಿ ಯಾವ ಸಾಕ್ಷ್ಯ ಸಂಗ್ರಹ ಮಾಡಿದ್ದೀರಾ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಕೋರ್ಟಿಗೆ ಏನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀರಾ, ಎಲ್ಲವನ್ನೂ ಕೂಡ ಅಲ್ಲಿ ಕಮಿಷನರೇ ಖುದ್ದಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಭಾಗಟ. ಗಂಗಾಧರ್ ಭಾಗಟ, 3 ಗಂಟೆಗಳಿಂದ ಕಮಿಷನರ್ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಸಣ್ಣ ಲೋಪದೋಷನೂ ಕಾಣಬಾರದು ಅಂತ ಪೊಲೀಸರಿಗೆ ಒಂದು ಸೂಚನೆಯನ್ನ ಕೊಟ್ಟು ಹೋಗಿದ್ದಾರೆ. ಈಗ ಇವತ್ತಿಗೆ ಕಸ್ಟಡಿ ಅಂತ್ಯವಾಗೋದ್ರಿಂದ ಎಲ್ಲರನ್ನೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರ ಅಂದ್ರೆ ಕಸ್ಟಡಿಗೆ ಮತ್ತೆ ಕೇಳುವಂತ ಚಾನ್ಸಸ್ ಯಾವ್ಯಾವ ಆರೋಪಿಗಳನ್ನ ಕೇಳಬಹುದು? ಶ್ರೀಮಂತ ಶೆಟ್ಟಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಪ್ರಕರಣ ದಾಖಲಾದಂತ ಬಳಿಕ ಇದುವರೆಗೂ ಸಹ ಕಮಿಷನರ್ ಈ ಒಂದು ಪ್ರಕರಣದಲ್ಲಿ ಬಹಳ ಒಂದು ಮುತುವರ್ಜಿಯನ್ನು ವಹಿಸಿರುವಂತದ್ದು, ಮತ್ತೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ತನಿಖಾ ಹಂತದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ಲೋಪಗಳು ಕಂಡು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ಪ್ರಕರಣದಲ್ಲಿ ಅದ್ ಬಗ್ಗೆ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ಸೂಚನೆಗಳನ್ನ ಕೊಡುತ್ತಾ, ಮತ್ತೆ ಅದರಿಂದ ಏನೆಲ್ಲ ತನಿಖಾಧಿಕಾರಿಗಳಾಗಿರ್ಬೋದು ಮತ್ತೆ ಡಿಸಿಪಿಯಿಂದ ಮಾಹಿತಿಯನ್ನ ಸಂಗ್ರಹಿಸಿ ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ತನಿಖೆಯನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತೆ ಯಾವ ರೀತಿ ಸಂಗ್ರಹ ಮಾಹಿತಿ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಲೆವೆಲ್ ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಬೇಕು, ಮತ್ತೆ FSL ಅಲ್ಲಿ ಸಿಕ್ಕಂತ ಸ್ಯಾಂಪಲ್ಸ್ ನಲ್ಲಿ ಯಾವ ರೀತಿ ಅದನ್ನ ಕಲೆಕ್ಟ್ ಮಾಡಿ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಮತ್ತೆ ಆರೋಪಿಗಳು ಕೊಡುವಂತ ಹೇಳಿಕೆಗಳು ಆಗಿರ್ಬೋದು, ಅವರತ್ತ ಸಿಕ್ಕಂತ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಅವ್ರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ, ಎಲ್ಲಾ ಒಂದು ಅಂಶಗಳ ಆಧಾರಿತವಾಗಿ ಎಲ್ಲೆಲ್ಲ ತನಿಖೆಯನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಿಷನರ್ ಸೂಚನೆಯನ್ನ ಕೊಡ್ತಾರಂತದ್ದು. ಅಂದ್ರೆ ಇಷ್ಟು ದಿನದವರೆಗೂ ಸಹ ಕಮಿಷನರ್ ಬಂದ್ರೆ ಸುಮಾರು 1-2 ಗಂಟೆಗಳ ಕಾಲ ಇದ್ದು ಹೋಗ್ತಾ ಇದ್ರು, ಆದ್ರೆ ಇವತ್ತು ಬೆಳಿಗ್ಗೆ ಬಂದಂತ ಕಮಿಷನರ್ ಇದುವರೆಗೂ ಕೂಡ ಇನ್ನೂ ಡಿಸಿಪಿಯ ಜೊತೆಯಲ್ಲಿ ಅದರಲ್ಲಿ ಚರ್ಚೆಯನ್ನ ಮಾಡ್ತಾರಂತದ್ದು, ಜೊತೆಗೆ ಖುದ್ದಾಗಿ ಕಮಿಷನರ್ ಕೂಡ ಆರೋಪಿಗಳ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ನಟ ದರ್ಶನ್ ಆಗಿರ್ಬೋದು ಮತ್ತೆ ಅದರಲ್ಲಿ ಪ್ರಮುಖ ಆರೋಪಿಗಳಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಅಂದ್ರೆ ಡಿಸಿಪಿ ಅವರ ಜೊತೆಯಲ್ಲಿ ಒಂದಷ್ಟು ಇದುವರೆಗಿನ ತನಿಖಾ ಹಂತದ ಆಯಾಮ ಆಗಿರ್ಬೋದು, ಮತ್ತೆ ಕೆಲವೊಂದು ಪೇಪರ್ ವರ್ಕ್ಸ್ ಇದೆ, ಪೇಪರ್ ವರ್ಕ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಏನು ಕೊಡ್ತಾರೆ ಕೋರ್ಟ್ಗೆ, ಒಂದು ಮೆಮೊ ಕೊಡುವಂತದ್ದೇನಿದೆ, ರಿಮ್ಯಾಂಡ್ ಅಪ್ಲಿಕೇಶನ್ ಏನಿದೆ, ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ಕೋರ್ಟ್ಗೆ ಪ್ರೊಡ್ಯೂಸ್ ಆದಂತ ಸಂದರ್ಭದಲ್ಲಿ ಅದೇ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮತ್ತೆ ಕಸ್ಟಡಿಗೆ ಸಿಗುವಂತಾಯಿತು. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲ ಒಂದು ರೀತಿಯ ವ್ಯವಸ್ಥೆ ಏನಿದೆ, ಮತ್ತೆ ಸಿದ್ಧತೆ ತನಿಖಾ ಹಂತದ ಕಾರ್ಯಗಾರ ಒಂದು ಲಿಮಿಟ್ ಏನಿದೆ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿರ್ಬೇಕು ಅನ್ನೋದು ಕಮಿಷನರ್ ಲೆಕ್ಕಾಚಾರ. ಇದೇ ರೀತಿಯಾಗಿ ಒಂದು ಕಮಿಷನರ್ ತನಿಖಾಧಿಕಾರಿ ಡಿಸಿಪಿ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಡುವ ಮೂಲಕ ಅವರು ಕೊಟ್ಟಂತ ಒಂದು ಆ ಒಂದು ರೂಪುರೇಷೆ ಇದೆ ಅದೇ ಆಯಾಮದಲ್ಲಿ ತನಿಖೆ ನಡಿಬೇಕು ಅನ್ನೋದು. ಹೀಗಾಗಿ ಅದೇ ರೀತಿಯಾಗಿ ಬಂದು ಯಾವುದೇ ಲೋಪಗಳಾಗಬಾರ್ದು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟು ಖುದ್ದಾಗಿ ಕಮಿಷನರ್ ಇವತ್ತು ಸ್ಟೇಷನ್ ಅಲ್ಲೇ ಟಿಕ್ಕಾಣಿ ಹೂಡಿರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ಭಾಗಟ. ತಮ್ಮ ಇನ್ಫಾರ್ಮೇಶನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.